ಎಲ್ಲರಿಗೂ ನಮಸ್ಕಾರ. ನಾನೊಬ್ಬ ಆರ್ಟಿಸ್ಟ್. ತಿಲಕ್ ನಾವೆಲ್ಲ ಒಂದು ಮೂವಿ ಮಾಡ್ತಾ ಇದೀವಿ. ಸೊ ಆರ್ಟಿಸ್ಟ್ ನಾನು ಕೂಡ. ಸೊ ಏನ್ ಇವತ್ತು ಮೂವಿ ನೋಡಿದವ, ಆ ಟ್ವಿಸ್ಟ್ಗಳಿದೆಯಲ್ಲ, ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ಏನು ಒಂದು ಕಾಂತಾರ, ಕಾಂತಾರದಲ್ಲಿ ಮೊದಲಿಂದ ಒಂಥರ ಈಸಿಯಾಗೆ ತಗೊಂಡೋಗುತ್ತೆ. ಆ ಲಾಸ್ಟ್ ಅಲ್ಲಿ 10 ಮಿನಿಟ್ಸ್ ಕಾಂತಾರ ಯಾವ ತರ ಒಂದು ಹಿಟ್ ಆಗುತ್ತೆ. ಸೊ ಈ ಲವ್ ರೆಡ್ಡಿ ಕೂಡ ಅದೇ. ಇದು ಹೀರೋಯಿನ್ ಆ ಒಂದು ಡೈಲಾಗ್ ಹೇಳ್ತಾರಲ್ಲ, ಒಂದ್ ಎರಡ್ ಎಂಟು ನೋಡ್ಕೊಂಡು ಸತ್ತೋಗ್ಬಿಡು, ಯಾರು ಬರ್ದಿರೋದಿಲ್ಲ ಅದು. ಅದ್ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಅದನ್ನು. ಸೊ ಆ ಒಂದು ಡೈಲಾಗ್ ಸೂಪರ್ ಆಯ್ತು. ಲಾಸ್ಟ್ 10 ಮಿನಿಟ್ಸ್ ಈ ಮೂವಿನೇ ಒಂದು ಲೆವೆಲ್ ಗೆ ತಗೊಂಡೋಗುತ್ತೆ. ಸೂಪರ್ ಬ್ರೋ ಮಾರ್ಕಿಂಗ್. ಮೇಡಮ್ ಎಲ್ರು ಬಂದು ಮೂವಿ ನೋಡಿ, ಥಿಯೇಟರ್ ಅಲ್ಲೇ ಬಂದು ಮೂವಿ ನೋಡಿ. ಆಲ್ ದ ಬೆಸ್ಟ್ ಟು ಲವ್ ರೆಡ್ಡಿ. ನಿಮ್ಮ ಆಕ್ಟಿಂಗ್ ಈ ಮೂವಿಗೆ ಒಂದು ಒಂದು ಮೆರವು ಕೊಡುತ್ತೆ ಸರ್. ಒಂದು ಕಾಂತಾರ ಲೆವೆಲ್ಗೆ ತಗೊಳ್ಳೋಂತ ಒಂದು ಸೀನ್ ಬರೋದೇ ನಿಮ್ಮಿಂದ. ಆ ಯಾರು ಕೂಡ ಆ ಸೈಕೋ ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಲವ್ ರೆಡ್ಡಿ. ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನಿಮಾ ನೋಡಿದಂತ ಎಲ್ಲ ಸ್ನೇಹಿತರಿಗೆ, ಯಾರು ತುಂಬಾ ಜೋಡಿ ಒಂದು ಜೋಡಿನ ಮಾತಾಡಬೇಕು ಅಂತ ಕೇಳಿದ್ರು. ಬಾಮ್ಮ ಈ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಯಾರು ಸಿನಿಮಾ ನೋಡಿದ್ರು ಏನು? ಎಸ್ ನಿಮ್ ಬಗ್ಗೆ ಹೇಳಿ, ಈಗ ಸಿನಿಮಾ ನೋಡಿ ಏನ್ ಅನಿಸ್ತೇವೆ? ನೀವು ನಾನೊಂದು ಇಂಟರ್ವ್ಯೂ ನೋಡಿದೆ ನಿಮ್ದು, ಯಾರು ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ. ಅಣ್ಣ ಅದು ಯಾವ ಮೈಂಡ್ ಸೆಟ್ ಅಲ್ಲಿ ಹೇಳಿದ್ರು, ಅಥವಾ ಭೀಮಾ ತರ ಖಡಕ್ ಆಗಿ ಹೇಳಿದ್ರ, ಸಲಗ ತರ ಸಿಂಗಲ್ ಆಗಿ ಹೇಳಿದ್ರ ಗೊತ್ತಿಲ್ಲ. ಆದ್ರೂ ಈ ಮೂವಿ ಬಂದು ಕಿತ್ಕೊಂಡಾಗ ನಮ್ಮಲ್ಲದ ಅನ್ನಿಸ್ತು. ನೀವು ಹೇಳಿದ ಮಾತು ನನ್ನ ಫಸ್ಟ್ ಇಟ್ಕೊಂಡು, ಇಲ್ಲ ಎಲ್ಲರೂ ಬಂದು ನೋಡ್ತಾರೆ, ನಾನ್ವೇನು ನೋಡೋದ್ರಲ್ಲಿ, ಎಷ್ಟೋ ಜನ ಬರ್ತಾರೆ ಅನ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇನ್ನೋಸೆನ್ಸ್ ನೆಕ್ಸ್ಟ್ ಲೆವೆಲ್. ಅದು ಬಿಟ್ರೆ ನಮ್ಮ ಲೈಫು, ನಮ್ದು ಏನಿದೆ ನಮ್ಮ ಸ್ಕೂಲ್ ಲೈಫು ನಮ್ಮ ಕಣ್ ಮುಂದೆ ಬಂದೊಂದು ಒಂದು ಕ್ಷಣ ಪಾಸ್ ಆಯ್ತು. ನೀವ್ ಹೇಳಿ ಬಂದ ಎಲ್ಲರೂ ಅಷ್ಟೇ, ಎಲ್ಲ ಕಪಲ್ಸ್ ಬಂದ್ರಿ, ಕಪಲ್ಸ್ ಬರ್ಬೇಡ್ರಿ, ನಿಜವಾಗ್ಲೂ ಕಪಲ್ಸ್ ಬರ್ಬೇಡ್ರಿ, ಅವ್ರ ಅಪ್ಪ ಅಮ್ಮ ಬನ್ರಿ. ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಬಂದು ಬಂದು ಸಿನಿಮಾ ನೋಡ್ರಿ. ಸಿನಿಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಡ್ರಿ. ಹಂಗಂತ ಎಲ್ಲ ಪೇರೆಂಟ್ಸು ಕೆಟ್ಟದಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅಲ್ಲಿ ಸಮರ್ಪ್ರೋ ಮತ್ತೆ ಅವ್ರು ಕೂತಿದ್ದಾರೆ, ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆಂದ್ರೆ ಅಂತ ತಂದೆ ತಾಯಿ ಪಡೆ ಎಲ್ಲ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ, ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರೋದು. ಅದೇ ಒಬ್ಬ ಲವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ರಿ. ಏನ್ ಮಾಡ್ಕೊಂಡಿದೀರ? ಆಯ್ತು, ಈಗ ಇಬ್ರು ಪ್ರೀತಿ ಮಾಡಿದ್ದೀರಾ, ಮದ್ವೆ ಮುಂದೆ ಆಗ್ತೀರ, ಒಳ್ಳೇದಾಗ್ಲಿ, ನೀವು ಮದ್ವೆ ಕರೀರಿ, ಅವೆಲ್ಲ ಬಂದು ನಿಂತ್ಕೊಂಡು ಮದ್ವೆ ಮಾಡ್ತೀವಿ ನಿಮಗೆ. ನಾವೆಲ್ಲ ಬರ್ತೀವಿ, ಬಂದು ನಿಮ್ಗೆ ಮದ್ವೆ ಮಾಡ್ತೀವಿ, ಓಕೆನಾ? ಯೋಚನೆ ಮಾಡ್ಬೇಡಿ, ಆರಾಮಾಗಿ ಧೈರ್ಯವಾಗಿ. ಆಮೇಲೆ ಇನ್ನೊಂದು ಮಾತು, ಅಣ್ಣ ನಮ್ಮ ಊರಿಗೆ ಬರ್ತಾರೆ, ಅಣ್ಣ ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಅಂತ.
ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡಿಕೊಂಡು ಅಣ್ಣನ ಗಾಯ ಇದೆ, ಅವ್ರು ರೆಸ್ಪಾನ್ಸ್ ಮಾಡಿದ್ರು ಆ ವಿಡಿಯೋ ನನ್ನ ಹತ್ರ ಈಗಲೂ ಐತೆ. ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ಇವ್ರು ಕೊಟ್ಟಿದ್ದ ಚಾಲೆಂಜ್ಗೆ ನನ್ನ ಸಿನಿಮಾ ನೋಡೋಕ್ಕೆ ಬಂದು ನನ್ನ ಹಳೆ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡ್ಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲವ್ ಮಾಡಿ ಚೆನ್ನಾಗಿ ಅಷ್ಟೇ ಜಾಲಿ. ಇನ್ನೊಂದೊಂದು ಕಂಪನಿ ಇದಾವೆ, ನೀವು ಮಾತಾಡಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಪಾಪ್ಯುಲರ್ ಇದ್ದಾರೆ. ಸೊ ನನಗೆ ಆಸ್ ಅ ಗರ್ಲ್ ಏನ್ ಕನೆಕ್ಟ್ ಆಯ್ತು ಅಂದ್ರೆ, ಒಂದ್ ಕಡೆ ಫ್ಯಾಮಿಲಿ, ಒಂದ್ ಕಡೆ ಪ್ರೀತಿಸಿದ್ರು ಹುಡುಗ, ಅವರಿಬ್ರು ಮಧ್ಯ ಯಾವ ತರ ಇರುತ್ತೆ, ಫ್ಯಾಮಿಲಿನ ಪ್ರೆಷರ್ ಬಂದ್ರೆ ಹೆಂಗಿರುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನ್ಗೆ ಅದು ಸಿಕ್ಕಾಪಟ್ಟೆ ಕನೆಕ್ಟ್ ಆಯ್ತು. ಸೊ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಲವ್ ಮಾಡಿದ್ದಾರೆ ಯಾರು ಭಯ ಪಡ್ಬಾರ್ದು. ಕರೆಕ್ಟ್ ಆಗಿ ನಿಯತ್ ಆಗಿ ಲವ್ ಮಾಡಿದ್ರೆ ಲವ್ ಏನು ಆಗಲ್ಲ, ಎಲ್ಲ ಚೆನ್ನಾಗಿರ್ತಾರೆ. ಆಗ್ಲೇ ಮಾತಾಡ್ಸಿದ್ರೆ ಮಾತಾಡಿಲ್ಲ, ನೀವು ಬಂದ ತಕ್ಷಣ ಬಿಂಬಲ ಬಂತ ಅವರಿಗೆ. ಮೂವಿ ತುಂಬಾ ಚೆನ್ನಾಗಿದೆ, ಮೂವಿ ವರ್ಕ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಸೊ ಅವಾಗೆ ಬಂದು ಮಾತಾಡಿದೆ, ಮಾತಾಡೋದನ್ನೆಲ್ಲ ಹೇಳಿದೆ. ಮುಂದೆ ಮಾತಾಡಕ್ಕೆ ಒಂದು ಸ್ವಲ್ಪ ಭಯ ಆಗ್ತಾ ಇದೆ. ಲವ್ ಮಾಡಿದ್ಮೇಲೆ ಧೈರ್ಯ ಬಂತು, ಬಟ್ ನಿಮ್ ಮುಂದೆ ಭಯ ಆಗ್ತದೆ. ಬಟ್ ಟೀಮ್ ಎಲ್ಲ ಸಖತ್ತಾಗಿ ವರ್ಕ್ ಮಾಡಿದೆ, ಸ್ಟೋರಿ ಎಲ್ಲ ಸಖತ್ ಸಿಂಕ್ ಆಗಿದೆ, ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ. ದಯಮಾಡಿ ಮಧ್ಯೆ ಓಡಾಡೋದು ಸ್ವಲ್ಪ ನೋಡ್ಕೊಳ್ಳಿ, ಕ್ಯಾಮ್ರಾ ಪ್ಯಾನ್ ಆಗಿದೆ ಪ್ಲೀಸ್. ಏನಂದ್ರೆ ಮೂವಿ ನೋಡಕ್ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂ ಬಂದಾಗ ಸರ್ ಒಂದ್ ಮಾತು ಹೇಳಿದ್ರು ನಮ್ಮಿಬ್ರಿಗೂ, ಇದನ್ನ ಕಟ್ ಮಾಡದೆ ಟೆಲಿಕಾಸ್ಟ್ ಮಾಡ್ಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು. ಏನಂದ್ರೆ ಈ ಏಜ್ ಅಲ್ಲಿ ಆಗುವಂತ ಪ್ರೀತಿ ಇನ್ಫೆಕ್ಷನ್ ಇರ್ಬೋದು, ಮತ್ತೊಂದು ಏನೇ ಇದ್ರು ಮನ್ಸು ಯಾವಾಗ್ಲೂ ಮಗು ತರನೇ ಇರ್ಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ಲರಿಗೂ ಹೇಳಿದ್ರು ಸರ್. ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ಟಚ್ ಆಯ್ತು ಮೂವಿ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕನ್ನಡ ಮೂವಿ ಆಫ್ಟರ್ ಭೀಮಾ ನಾನು ಮತ್ತಿವಾಗ ಈ ಮೂವಿನೇ ನೋಡಿದ್ದು. ಸೊ ನನ್ಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ, ಅದು ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿರ್ಬೇಕು. ನಮ್ ಬೇಬಿ ಹೋದ್ರ ನಮಸ್ತೆ, ನನ್ನ ಹೆಸರು ಹೇಮಾ ಭಾರತಿ ಅಂತ, ನನ್ನ ಹಸ್ಬೆಂಡ್ ಆಸ್ ಇಸ್ ಆಲ್ಸೋ ಲವ್ ಮ್ಯಾರೇಜ್. ಈ ಕಡೆ ನಮ್ದು ಲವ್ ಮ್ಯಾರೇಜ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಈಚ್ ಅಂಡ್ ಎವ್ರಿ ಒನ್, ಪ್ರತಿಯೊಬ್ಬರಿಗೂ ಆಡಿಯನ್ಸ್ ಅಲ್ಲಿರೋರು ನೀವು, ಪ್ಲಸ್ ಬ್ಯೂಟಿಫುಲ್ಲಿ ಆಕ್ಟೆಡ್. ಯೂಶುವಲ್ ಆಗಿ ನಾನು ಎಮೋಷನಲ್ ಅಲ್ಲ, ನಾನು ಯಾವುದಕ್ಕೂ ಅಳೋದಿಲ್ಲ, ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಅವ್ರ ಅಳೋದು ನೋಡಿ ನಂಗೆ ಅಳು ಬಂತು. ಇಟ್ ವಾಸ್ ವೆರಿ 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 ಬ್ಯೂಟಿಫುಲ್ಲಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಇಷ್ಟು ಜನ ಬರ್ತೀರಾ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನೇ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿಲಕ್ ನನ್ನ ಕರೆದ, ತಿಲಕ್ ವಾಸ್ ಮೈ ಸ್ಟೂಡೆಂಟ್ ಎನ್ ಎಸ್ ಡಿಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬ್ಯೂಟಿಫುಲ್ಲಿ ಎಕ್ಸಿಕ್ಯೂಟೆಡ್ ನಿಮ್ಮ ಆ್ಯಕ್ಟಿಂಗ್. ಪ್ರತಿಯೊಬ್ಬರದು ಇಟ್ ಡಿಂಟ್ ಲುಕ್ ಲೈಕ್ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಐ ವಾಸ್ ವೆರಿ ವೆರಿ ಟಚ್ ಬೈ ಇಟ್. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಆ್ಯಂಡ್ ಎಲ್ಲರಿಗೂ ಒಂದೊಂದು ಕಡೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ, ಮೂವಿ ನೋಡಿದ್ರೆ ಎಲ್ಲ ಲೈಫಲ್ಲೂ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ನೋಡಿ, ನಾನು ಲವ್ ಮಾಡಿ ಪ್ರೊಫೆಷನೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ, ಇಂಜಿನಿಯರ್ ಆಗಿದ್ದು ಡ್ಯಾನ್ಸರ್ ಆಗಿದ್ದೀನಿ. ಎಲ್ಲ ಅಂದರೆ ಏನಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಎಲ್ಲ ಆಡಿಯನ್ಸ್ಗೂ ಯಾರು ಬಂದ್ರೂ ಕನೆಕ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಒಂದ್ಸರಿ ಎಲ್ಲಾದರೂ ಕನೆಕ್ಟ್ ಆಗ್ತೀರಿ ಈ ಮೂವಿಲಿ ಅನ್ಸುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಿಜಿ ಸರ್ ಫಾರ್ ಪ್ರಮೋಟಿಂಗ್ ಬ್ಯೂಟಿಫುಲ್ ಮೂವಿ. ಸ್ವಲ್ಪ ಹತ್ರ ನಿಂತ್ಕೊಳ್ಳಿ ಸರ್, ಪಕ್ಕ ನಿಂತ್ಕೊಳ್ಳೋಕೆ ಭಯ, ಕೈ ಶಿವರ್ ಆಗ್ತದೆ.
ಓಕೆ, ಏನಂದ್ರೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತ ಸ್ಟಾರ್ಟಿಂಗ್ ನೋಡಿದೆ. ಸೊ ನಿಜವಾಗ ಆ ಹುಡುಗಿ ರಿಯಲ್ ಲೈಫ್ ಅಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ತಂದೆ ನೋಡಿದ್ರೆ ಭಯ ಆಗ್ತದೆ. ಯಪ್ಪ ಸೀರಿಯಸ್ಲಿ ಇಂಥ ತಂದೆ ತಾಯಿ ಯಾರಿಗೂ ಬೇಡ, ಸರಿ ತಂದೆ ಯಾರಿಗೂ ಬೇಡ. ಸೊ ತುಂಬ ಡೇಂಜರ್ ಇದ್ದಾರೆ ಪೇರೆಂಟ್ಸು. ಬಟ್ ಯಾರೇ ಲವ್ ಮಾಡಲಿ ಪೇರೆಂಟ್ಸ್ಗೆ ಹೇಳಿ ತಿಳಿಸಿ, ನಮ್ದು ಕೂಡ ಲವ್ ಮ್ಯಾರೇಜ್, ಸೊ ನಾವು ಕೂಡ ಪೇರೆಂಟ್ಸ್ಗೆ ಹೇಳಿದ್ವಿ. ಸೊ ಅವರು ಕೂಡ ಒಪ್ಕೊಂಡ್ರು. ಸೊ ಹಿಂದೆ ಟಾಕ್ಬೇಡಿ, ಆಮೇಲೆ ನೀವೇ ಏನೋ ಫ್ಯೂಚರ್ ನಾವೇ ಟ್ರೈ ಮಾಡೋಣ, ನಾವೇ ಓಡೋಗೋಣ ಈ ರೀತಿನೂ ಮಾಡೋಕೆ ಹೋಗ್ಬೇಡಿ. ಪೇರೆಂಟ್ಸ್ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಆ್ಯಂಡ್ ಫಿಲಮ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಬೋದು, ನಿಮ್ಮಿಬ್ಬರ ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ಹೊಸಬ್ರಂತೆ, ಸೊ ಹೊಸಬ್ರ ಥರ ಎಲ್ಲೂ ಫೀಲ್ ಆಗಲಿಲ್ಲ, ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಅಷ್ಟೇ ಸರ್, ನೀವು ಬಿಡಿ, ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಬಟ್ ಈ ಫಿಲಮ್ ಅಂತೂ ಇನ್ನೂ ಸೂಪರ್ ಆಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ನೋಡಿದ್ರೆ ಆ್ಯಕ್ಚುಲಿ ಹೊಡಿಬೇಕು ಅನಿಸ್ತದೆ, ಬಟ್ ಹೊಡಿಯಲ್ಲ, ಅವ್ರ ಆ್ಯಕ್ಟಿಂಗ್ ಅದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಪ್ರೆಸೆಂಟ್ ಮಾಡಿದ್ದೀರಾ ಸರ್, ಇಷ್ಟು ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡಿದಾಗ ತುಂಬ ಖುಷಿ ಆಗ್ತದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾ ಎಲ್ಲರೂ ನೋಡಿದ್ವಿ. ಟೂವರ್ಡ್ ಸಿನಿಮಾ ಹೇಳ್ಬೇಕಂದ್ರೆ ಒಂದು ವಿಜಯ್ ಸರ್ ಪ್ರೆಸೆನ್ಸ್. ಸೊ ಅವ್ರ ಪ್ರೆಸೆನ್ಸ್ ಬಂದ ತಕ್ಷಣ ಒಂದು ನಮ್ಗೆ ಅನಿಸಿದ್ದು, ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದ್ದೇ ಇರುತ್ತೆ. ಯೂಶ್ವಲಿ ಸರ್ ಮಾಡಿರೋ ಎರಡು ಸಿನಿಮಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ಟು. ಸೊ ಅವ್ರ ಪ್ರೆಸೆನ್ಸ್ ಅಂದರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಒಂದು ಈ ಸಿನಿಮಾ ನೋಡಿದಾಗ ಅನಿಸಿದ್ದು ಒಂದೇನಂದರೆ, ಸರ್ ಊರಲ್ಲಿ ಹೋದಾಗ ಯೂಶ್ವಲಿ ಸರ್ ಮನೆಯಲ್ಲಿ ಎಲ್ಲ ಹಿಂಗೆ ಮಾತಾಡೋದು, ಈ ಸಿನಿಮಾದಲ್ಲಿ ಏನು ಮಾತಾಡೋರು ಸೇಮ್ ಸರ್ ಫ್ಯಾಮಿಲಿ ಇದೇ ಥರ ಇರುತ್ತೆ. ತುಂಬ ಕುಟುಂಬ ಅಣ್ಣ ಊರಿಗೆ ಹೋದಾಗ ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಬ್ರದರ್ಸ್ ಎಲ್ಲ ಇದೇ ಥರನೇ ಇರ್ತಾರೆ. ಸೊ ನನಗೆ ಅದು ನೋಡಿದಾಗ ಕುಂಬಾರಾಣಿ ನೋಡಿದಾಗೆ ಆಯಿತು, ಸರ್ ಯೂಶ್ವಲಿ ಸರ್ ಊರು ಸೇಮ್ ಅದೇ ಥರನೇ ಇದೆ. ಸ್ಪೆಷಲಿ ಅಂಜನ್ ಬ್ರೋ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಆವಾಗಲೇ ನಾನು ಹೇಳಿ, ನೀವು ಸಿಗಲಿಲ್ಲ ಹೇಳ್ಬೇಕಂದ್ರೆ ಇವಾಗ ಇವಾಗ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫಸ್ಟ್ ಸಿನಿಮಾ ಅಂತ ಅನ್ಸಕ್ಕೆ ಇಲ್ಲ, ನೆಕ್ಸ್ಟ್ ಹೇಳ್ತಿದ್ದೀನಿ. ಸೊ ನೀವು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ರೆ ಸರ್, ನಿಮ್ಮ ಬಗ್ಗೆ ಏನು ಹೇಳಕ್ಕಿಲ್ಲ. ಅವಾಗ ಹೇಳಿದ್ ನಾನು, ಸೊ ಆಂಧ್ರದಲ್ಲಿ ಇವ್ರಿಗೆ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ನೋಡ, ಯಾರೋ ಬಂದು ಇವ್ರಿಗೆ ಒಡೆ ಥರ ಬಡಿಲ್ ಒಬ್ರು ಬಂದು ಕಾಲಿಗೆ ಬಿದ್ದಿರೋಣ, ಇವ್ರಿಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಅಂತ ಕಾಲಿಗೆ ಬಿಟ್ಟು. ಸೊ ತುಂಬ ಖುಷಿ ಆಯಿತು. ಸೊ ವಿಷಯ ಅಷ್ಟೇ, ಇದೇ 22ನೇ ತಾರೀಕು ಲವ್ ರೆಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಿಮ್ಮ ಮಗಳಿಗೆ ನಾನು ಫುಲ್ ನಾನ್ ವೆಜ್ ಊಟನೇ ತಿನ್ನಿಸ್ತೀನಿ ಮದುವೆ ಆದ್ಮೇಲೆ ಅಂತ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ. ನನ್ನ ಬೇಬಿ ಇವಳು, ನನ್ನ ಹೆಂಡತಿ ಸರಸ್ವತಿ. ನಾನು ಆಲ್ರೆಡಿ ಮಾತಾಡೋದಾಗಿದೆ, ನಾನು ಅವಾಗಲೇ ಹೇಳ್ದಂಗೆ ಅಂದೆ, ಇಂಥ ಒಳ್ಳೆ ತಂದೆ ಯಾರಿಗೂ ಸಿಗಬಾರ್ದು ಅಷ್ಟೇ ನಾನು ಹೇಳೋದು. ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ಥರ ಎಲ್ರಿಗೂ ಸಿಗಲಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಅದೇ ಒಂದೇ ಮಾತಲ್ಲಿ ಅಷ್ಟೇ ಅವ್ರು ಕೇಳಿದ್ದು, ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಮಗಳನ್ನು ಅಂತ ಹೇಳಿದ್ರು. ಖಂಡಿತವಾಗ್ಲೂ ನೀವೇ ನೋಡ್ಕೊಂಡಿದ್ದು ಅದಕ್ಕಿಂತ ಹೆಚ್ಚಾಗೇ ನೋಡ್ಕೊಳ್ತೀನಿ ಅಂತ ಹೇಳಿದೆ. ನೋಡ್ಕೊಂಡೆ ಅಷ್ಟೇ, ನೋಡಿ ಉತ್ತರ ಸಿಕ್ತು. ಓಕೆ ಓಕೆ, ನನ್ನ ಬೇಬಿ ಮಾತಾಡು. ಏನಿಲ್ಲ, ಅವಾಗ್ಲೇ ಹೇಳಿದೆ, ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟರ್ಸ್ ಅಷ್ಟೇ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಂಗೆ ಟೋಟಲಿ ಮೂವಿ ತುಂಬಾ ಇಷ್ಟ ಆಯ್ತು. ಅವ್ರು ತುಂಬಾ ಚೆನ್ನಾಗೆ ನೋಡ್ಕೊಂತಿದ್ದಾರೆ ಅದರಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಾಡಿದ್ದೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಮುಖ್ಯವಾಗಿ ತುಂಬಾ ಸಪೋರ್ಟ್ ನಿಮ್ಗಳದು ಬೇಕಾಗಿದೆ. ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಗೊತ್ತಿರೋ ಹಾಗೆ, ಎಲ್ಲಿ ಯಾವುದೇ ರಾಜ್ಯ ಆಗ್ಬೋದು, ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬ ತೇಲೋಗ್ಬಿಡ್ತವೆ. ಹಂಗೆ ಆ ಥರದ್ದು ಇನ್ನು ಈ ಸರಿ ಆ ತೆಲುಗುಲಿ ಪಾಪ ಇವರು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮಲ್ಲಿ ಪಾಪ ಒಳ್ಳೆ ಹೆಸರು ಮಾಡಿ ವಾಪಸ್ ಬಂದಿರೋ ಕನ್ನಡದಲ್ಲೂ ತುಂಬ ದೊಡ್ಡ ಹೆಸರು ಮಾಡುವಂಥ ಎಲ್ಲ ಲಕ್ಷಣ ಇರುವಂಥ ಒಂದು ಸಿನಿಮಾ. ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ. ಸೊ ಹಂಗಾಗಿ ನಾನು ಇಷ್ಟೇ ಹೇಳ್ಬೋದು, ಅಂದರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ. ಅದೃಷ್ಟಕ್ಕೆ ಅದರದೇ ಇಷ್ಟ ಇರಬೇಕು ಒಂದೊಂದು ಸರ್ತಿ. ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಂತ ನಾನು ದೇವರಲ್ಲಿ ಕೇಳ್ಕೋತೀನಿ ಸದಾ. ನಾನು ಆದರೆ ಫಸ್ಟ್ ಡೇ ಇಲ್ಲ, ಫಸ್ಟ್ ಡೇ ಶೂಟಿಂಗಲ್ಲಿ ಇರ್ತೀನಿ ನಾನು. ಬಟ್ ನನ್ನೆಲ್ಲ ಫ್ರೆಂಡ್ಸ್ಗೆ ನನ್ನ ಇದ್ರ ಕಡೆಯಿಂದ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ, ಮಿಸ್ ಮಾಡಿದಿರ ಈ ಸಿನಿಮಾ ನೋಡಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಅವತ್ತೊಂದು ಎರಡು ಮೂರು ಸಿನಿಮಾ, ನಿನ್ನೆ ಕೂಡ ದಾರಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ವಿಶ್ ಮಾಡಿದ್ರು. ನಾನು ಜಿಬ್ರಾ ಸಿನಿಮಾಗೆ ಹೋದಾಗ ದಾರಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೆ ವಿಶ್ ಮಾಡಿದ್ದಾರೆ. ಖುಷಿ ಆಯಿತು ನನಗೆ.
ಅವತ್ತು ಮರ್ಯಾದೆ ಪ್ರಶ್ನೆ ಜೀಬ್ರಾ ಜೊತೆಗೆ ನಮ್ಮ ಲವ್ ರೆಡ್ಡಿ ಮೂರು ಬರ್ತಿದೆ. ಮೂರು ಸಿನಿಮಾ ನೋಡಿ, ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ, ಆಮೇಲೆ ಪ್ರಾಣಿ ನೋಡಿ ಲವ್ ಆದ್ಮೇಲೆ ಜೀಬ್ರಾ, ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡ್ಬೇಕಾ ಬೇಡವಾ ಅಂತ. ತುಂಬಾ ಮೂರು ಒಳ್ಳೆ ಸಿನಿಮಾ. ಸೊ ಹಾಗಾಗಿ ಮೂರು ಸಿನಿಮಾಗೆ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ವೆರಿ ಮಚ್. ಒಂದಷ್ಟು ಜನ ಸರ್, ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ನಾವು ಕರೆದಿದ ತಕ್ಷಣ ಬಂದಿರತಕ್ಕಂಥ ಒಂದಷ್ಟು ಜನ ಕಪಲ್ಸ್ ಆಗಿರ್ಬೋದು, ಸಿಂಗಲ್ಸ್ ಆಗಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ಗಳಾಗಿರ್ಬೋದು, ಲವರ್ಸ್ ಆಗಿರ್ಬೋದು, ಎಲ್ರಿಗೂ ತುಂಬಾ ಧನ್ಯವಾದಗಳು. ಇಲ್ಲಿ ಬಂದು ನಿಮ್ಗೆ ಸಿನಿಮಾ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಒಂದು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಒಂದು ಪ್ರತಿಕ್ರಿಯೆಗಳು ಏನಿದೆ ಅದು ನಮ್ಗೆ ತುಂಬಾ ತುಂಬಾ ಸಹಾಯ ಆಗುತ್ತೆ ಜನರನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಎವ್ರಿವನ್. ಹಾಗೇನೆ ನಮ್ಮ ಸ್ಯಾಂಡಲ್ ವುಡ್ ಸಲ್ಗ ವಿಜಯ್ ಕುಮಾರ್ ಸರ್, ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ ಸರ್. ಏನಿಲ್ಲ, ಒಂದು ಸಿನಿಮಾ ಮಾಡೋದು ಇನಿಷಿಯಲಿ ಅನ್ಕೊಂಡಿದ್ದಿದ್ವಿ ಸಿನಿಮಾ ಮಾಡೋದು ತುಂಬ ಕಷ್ಟ, ಅವರು ಸಿನಿಮಾ ಮಾಡೋಕ್ಕೆ ಏನೋ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕ್ಬೇಕು ಹಂಗೆ ಅಂತ. ನಿಜ ಅದು, ಅದು ತಪ್ಪೇನಿಲ್ಲ, ಅದು ಸತ್ಯ, 100% ಸತ್ಯ. ಸಿನಿಮಾ ಮಾಡಾದ್ಮೇಲೆ ಅನ್ಸುತ್ತೆ ಏನಂತ ಹೇಳಿದ್ರೆ, ಸಿನಿಮಾ ಮಾಡೋದಕ್ಕಿಂತ ಸಿನಿಮಾನ ಜನರಿಗೆ ತಲುಪಿಸೋದಿದೆಯಲ್ಲ ಅದು ಅದಕ್ಕಿಂತ ದೊಡ್ಡ ಎಫರ್ಟ್ ಬೇಕು ಸರ್. ತುಂಬಾ ಕಷ್ಟ, ಅದು ಆಗೋದಿಲ್ಲ. ಅದರಲ್ಲೂ ನಮ್ಮಂತ ಹೊಸಬರಿಗೆ, ಎಲ್ಲರೂ ಹೊಸಬರೇ ಮಾಡಿರುವಂತ ಒಂದು ಸಿನಿಮಾಗೆ, ಯಾವುದೇ ಒಂದು ಮುಖ ಪರೀಕ್ಷೆ ಇಲ್ಲ ಅಂತ ಒಂದು ಸಿನಿಮಾಗಳಿಗೆ ಜನರನ್ನ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಏನ್ ಮಾಡ್ಬೇಕು ನಾವು ಜನರನ್ನ ತಲುಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಏನಾದ್ರೂ ಒಂದು ಮಾಡ್ಬೇಕು ನಮ್ಮ ಒಂದು ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅಭಿಮಾನ ದೇವರುಗಳಿಗೆ ನಾವು ತಲುಪಿಸ್ಬೇಕು ಅಂತಂದಾಗ ಒಂದು ಹಲವು ಪ್ರಯತ್ನಗಳಾದ್ಮೇಲೆ ನಮ್ಮ ಒಬ್ಬ ಗಳಿ ಮುಖಾಂತರ ಸರ್ನ ಮೀಟ್ ಮಾಡಿದ್ವಿ ಸರ್. ಈ ತರ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ನೀವು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ಜನರು ಗೊತ್ತಾಗುತ್ತೆ. ನಮ್ಗೆ ಈಗ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಹಿಟ್ ಆಗೋದು ಇನ್ನೊಂದಾಗೋದು ಅದೆಲ್ಲ ಗೊತ್ತಿಲ್ಲ ಸರ್. ಜನರಿಗೆ ತಲುಪಿಸಿದ್ರೆ ಸಾಕು ಸಿನಿಮಾ, ಜನರು ಗೊತ್ತಾದ್ರೆ ಸಾಕು ಸಿನಿಮಾ ಅನ್ನೋ ಒಂದು ರೇಂಜ್ ಬಂದ್ಬಿಟ್ಟಿದ್ವಿ ಸರ್. ಇವತ್ತಿನ ಒಂದು ಕಾಲದಲ್ಲಿ ನಮ್ಮ ಸಿನಿಮಾ ನೆನಪಲ್ಲ ಸರ್, ಯಾವುದೇ ಒಂದು ಚಿಕ್ಕ ಸಿನಿಮಾಗಳು ಅಂತ ಹೇಳಿದ್ರೆ ಸ್ಟಾರ್ ಫೇಸ್ ನೋ ಫೇಸ್ ಆಫ್ ದಿ ಫಿಲ್ಮ್ ಇಲ್ಲದೆ ಅಂತ ಯಾವುದೇ ಒಂದು ಸಿನಿಮಾಗಳಿಗೆ ಇದೇ ಒಂದು ಪರಿಸ್ಥಿತಿ ಇದೆ. ಈ ತರ ಇವತ್ತು ನಮ್ಮ ಸಿನಿಮಾಗೆ ನಮ್ಮ ಬೆನ್ನ ಹಿಂದೆ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ನಿಂತಿದ್ದಾರೆ ಸರ್, ಸರ್ ಎಷ್ಟೇ ಥ್ಯಾಂಕ್ಸ್ ಧನ್ಯವಾದಗಳು ಸರ್, ಕಮ್ಮಿ ಆಗೋದಿಲ್ಲ ಸರ್, ಕೋಟಿ ಕೋಟಿ ನಮನಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಏನೋ ಅವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಎಲ್ಲ ಏನೋ ಒಂದು ಅವ್ರ ದರ್ಶಕರು ಬೇರೆ, ಎರಡು ಸಿನಿಮಾ ಸೂಪರ್ ಸೂಪರ್ ಹಿಟ್ ಹೊಡೆದಿದ್ದಾರೆ. ನೋಡಾದ್ಮೇಲೆ ಅವ್ರಿಗೆ ಇಷ್ಟ ಆಗಿರೋ ಅಂತ ಹೇಳಿದ್ರೆ ನಮ್ಮೊಂಥರ ಸರ್ಟಿಫೈಡ್, ಏಯ್ ಸಿನಿಮಾ ಚೆನ್ನಾಗಿದೆ ಅವರು ಅಂತ. ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಸಣ್ಣ ವಿಷಯ ಅಲ್ಲ ಸರ್, ನಿಜವಾಗ್ಲೂ ನಿಜವಾಗ್ಲೂ ಸಣ್ಣ ವಿಷಯ ಅಲ್ಲ. ಇಂಥ ಒಂದು ಸ್ಟಾರ್ ಬಂದು ಒಂದು ಚಿಕ್ಕ ಸಿನಿಮಾ ಪಕ್ಕದಲ್ಲಿ ನಿಂತ್ಕೊಂಡು ಇವರು ಒಂದು ಹೊಸಬರಿಗೆ ಒಂದಷ್ಟು ಸಾತ್ ಕೊಡ್ತೀನಿ ಮಾತಾಡ್ತೀನಿ ಅನ್ನೋದು ಸಣ್ಣ ವಿಷಯ ಅಲ್ಲ ಸರ್. ಎಲ್ರು ಅಂದ್ರೆ ಎಲ್ರು ಮಾಡ್ಬೇಕು ಅಂತ ಹೇಳ್ತಿಲ್ಲ, ಸಿನಿಮಾ ಇಷ್ಟ ಆದ್ರೆ ಮಾಡಿ ಸರ್, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಗೊತ್ತಾಗೋದಿಲ್ಲ ಸರ್, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮಕ್ಕೋಗಿರಿ ಮುಗಿಸ್ಕೋತೀವಿ. ಸಿನಿಮಾ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಸರ್ ಪ್ಲೀಸ್, ದಿಸ್ ಇಸ್ ಮೈ ಕೈಂಡ್ ರಿಕ್ವೆಸ್ಟ್ ಎಲ್ಲಾ ಒಂದು ಕನ್ನಡ ಪ್ರೇಕ್ಷಕರಿಗೆ, ಮಾಧ್ಯಮ ಮಿತ್ರರಿಗೆ, ನನ್ನ ಒಂದು ವಿಸಿಬಿಲಿಟಿ ಕೊಡಿ, ಜನರಿಗೆ ತೋರಿಸಿ ಜನರು ಒಂದು ಸಿನಿಮಾ ಇದೆ ಅಂತ ಹೇಳಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂಜಲ್, ಧನ್ಯವಾದಗಳು. ಚಿತ್ರದ ನಾಯಕ ನಟಿ ಶ್ರಾವಣಿ ಕೃಷ್ಣವೇಣಿ ಅವರು, ಅದೇ ಈ ಸಿನಿಮಾನ ಪ್ರಿಯ ಖುಷಿಯಾಗಿದ್ದು ಹೊಂಬಳೆ ಫಿಲ್ಮ್ಸ್ ಅವರು, ವಿಜಯ್ ಸರ್ ಇವರಿಗೆ ಗೈಡ್ ಮಾಡಿದ್ರಂತೆ ಅವ್ರ ಟೀಮ್ಗೆ, ಇವರಿಗೆ ಸಪೋರ್ಟ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ವಿಜಯ್ ಸರ್, ಅಷ್ಟು ಪ್ಯಾನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂಥ ನಿಮ್ಮ ಮನಸ್ಸು, ನಿಮ್ಮ ಒಳ್ಳೆತನ ಇವತ್ತು ಈ ಹುಡುಗರ ಮೇಲೆ ತಾವು ಹೇಳದಂತೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದ. ಸೊ ಹಂಗಾಗಿ ನಿಮ್ಮ ದೊಡ್ಡ ಗುಣ ಇಲ್ಲೇ ನಮಗೆ ಕಾಣ್ತಾ ಇದೆ. ಸೊ ಹಂಗಾಗಿ ಮಾಧ್ಯಮದ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಅದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್. ಜೊತೆಯಲ್ಲಿ ನಾನು ಅದೇ ವಿಜಯ್ ಸರ್ಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಇವತ್ತು ನಿಮಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಹೇಗಾಗ್ತಾ ಇದೆ, ಏನೇನು ನಡೀತಾ ಇದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಈ ಮಕ್ಕಳಿಗೆ ತುಂಬ ಜಾಸ್ತಿನೂ ಬೇಡ, ಕಡಿಮೆ ಥಿಯೇಟರ್ಸ್ನ ಕೊಟ್ಟು
ಈ ಸಿನಿಮಾನ ನಿಲ್ಸ್ಕೊಳಕ್ ಪ್ರಯತ್ನ ಪಟ್ರೆ 100% ಈ ಸಿನಿಮಾ ತುಂಬಾ ಚೆನ್ನಾಗಿ ಎಲ್ಲರೂ ಮುಟ್ಟಂಗಾಗ್ಲಿ ಅಂತ ನನ್ನ ರಿಕ್ವೆಸ್ಟ್. ಥಿಯೇಟರ್ಸ್ ಕಡಿಮೆ ಇರಲಿ, ಜನ ಬರಕ್ ಸ್ಟಾರ್ಟ್ ಮಾಡಲಿ, ದಯಮಾಡಿ ಥಿಯೇಟರಿಂದ ತೆಗೆಸ್ಬೇಡಿ. ಕೆಲವು ಡಿಸ್ಟ್ರಿಬ್ಯೂಟರ್ ಪಾಪ ಗೊತ್ತಾಗಲ್ಲ ಈ ಸಿನಿಮಾ ತೆಗೆದ್ಬಿಡ್ತೀವಿ ಆ ಸಿನಿಮಾ ತೆಗೆದ್ಬಿಡ್ತೀವಿ ಅಂತ ಮಾತಾಡ್ಬೋದು ಬಹುಶಃ. ಸೊ ತಾವು ಕಡಿಮೆ ಥಿಯೇಟರ್ಸ್ನೇ ಕೊಡಿಸಿ, ಕಡಿಮೆ ಥಿಯೇಟರ್ಸ್ನ ಕೊಡಿಸಿ, ಸಿನಿಮಾನ ನಿಲ್ಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ತಾವು ಬಂದು ಸರಿ ಈ ಸಿನಿಮಾ ನೋಡಿ ವಿಜಯ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕ್ಷಮೆಗಲಿ, ಅದನ್ನ ಹೇಳಕ್ ಮರ್ತೇನೆ ನಾನು. ಹೊಂಬಳ ಫಿಲ್ಮ್ಸ್ ಏನು ನಮ್ಗೆ ಏನ್ ಸಪೋರ್ಟ್ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್ ವೈಸ್, ನಿಜವಾಗ್ಲೂ ಅಂತ ಒಂದು ಸಂಸ್ಥೆ ನಮ್ಗೆ ಇವತ್ತು ಥಿಯೇಟರ್ ಸೆಟ್ ಅಲ್ಲಿ ಥಿಯೇಟರ್ ಸೆಟ್ ಅನ್ನ ನಮ್ಗೆ ಮಾಡ್ಕೊಡ್ತಿರೋದು ತುಂಬಾ 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 ದೊಡ್ಡ ವಿಷಯ. ಅವ್ರಿಗೂ ಕೂಡ ಏನು ಅವ್ರ ಸಿನಿಮಾ ನೋಡಿ ಹೊಸಬ್ರು ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಂದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಿಮ್ಮ ಒಂದು ಈ ಸಹಕಾರ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಏನಕ್ಕಂದ್ರೆ ಒಂದು ಹೊಸಬ್ರು ಹೇಳಿದಲ್ಲ ಆಗ್ಲೇ, ಹೊಸಬ್ರು ಸಿನಿಮಾ ಜನರ ಹತ್ರ ತಗೊಂಡೋಗೋದೇ ತುಂಬಾ ಕಷ್ಟ ಅಂತ ಅಂತ ಒಂದು ಇದರಲ್ಲಿ ನಮ್ಮ ಜೊತೆ ನಿಂತು ನಮ್ಮೊಂದಷ್ಟು ಥಿಯೇಟರ್ಸ್ ಕೊಡಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ಕರೆದ ತಕ್ಷಣ ಬಂದು ಎಲ್ಲರೂ ನಿಮ್ದೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ, ನಮ್ಮ ಮೂವಿಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ವಿಜಯ್ ಸರ್, ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ನಮ್ಮ ದುನಿಯಾ ಮೂವಿನ ಹೇಳಬೇಕು ಅನ್ಕೊತ ಇದ್ದೀನಿ ಸರ್. ದುನಿಯಾ ಮೂವಿ ಫಸ್ಟ್ ಮೂವಿ, ಆದರೂ ನಮ್ಮ ಕನ್ನಡ ಜನತೆ ಅದನ್ನು ಅಷ್ಟು ಚೆನ್ನಾಗಿ ತಗೊಂಡು ಅಷ್ಟು ದೊಡ್ಡ ಹಿಟ್ ಮಾಡಿರೋದಕ್ಕೆ ಸರ್ ಇಲ್ಲಿ ಬಂದು ಮತ್ತೆ ಅಷ್ಟು ಚೆನ್ನಾಗಿರೋ ಮೂವೀಸ್ ಮಾಡೋದಕ್ಕೆ ದಾರಿ ಕೊಟ್ಟಿದ್ದೀರಾ. ಸೊ ಫಸ್ಟ್ ಮೂವಿ ಆದ್ರೂ ಅದನ್ನ ಗೆದ್ಸಿದ್ದೀರಾ. ಸೊ ನಮ್ಮ ಮೂವಿ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸರ್ ಬಂದು ನಮ್ಮ ಮೂವಿನ ಪ್ರೆಸೆಂಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮಗೆ ಒಂದು ಸಲಗಾನೇ ಒಂದು ಫಾರೆಸ್ಟಲ್ಲಿ ಒಂದು ರೋಡ್ ಥರ ಹಾಕಿರುತ್ತೆ ಯಾವಾಗಲೂ, ಹಂಗೆ ನಮಗೆ ಒಂದು ದೊಡ್ಡ ದಾರಿ ದೀಪವಾಗಿ ನಿಂತಿದ್ದೀರಾ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿಗೆ ಲೈಕ್ ಸ್ಟಬನ್ ಹಾರ್ಟ್ನ ಯೂನಿವರ್ಸ್ ಯಾವಾಗೂ ಬಿಡಲ್ಲ ಅಂತ ಹೇಳ್ತಾರೆ, ಅಂತ ಒಂದು ಹಾರ್ಟ್ ನಮ್ಮ ಹೀರೋ ಅವ್ರದ್ದು. ಒಬ್ಬನಾಗಿ ಬಂದು ನಿಂತು ಇಷ್ಟು ಜನನ ಪುಲ್ ಮಾಡಿದ್ದಾರೆ, ಅದು ಸಾಮಾನ್ಯ ವಿಷಯ ಅಲ್ಲ. ಮೂವಿಯಲ್ಲಿರೋರಿಗೆ ಅದನ್ನು ಸ್ಟ್ರಗಲ್ ಮಾಡ್ತಿರೋರಿಗೆ ಆತನ ಸ್ಟ್ರಗಲ್ ಎಲ್ಲರಿಗೂ ಗೊತ್ತಾಗುತ್ತೆ. ಅಂಡ್ ಇಷ್ಟು ಆತನಿಗೆ ಒಂದು ಫ್ಯಾಮಿಲಿ ಬಂದು ನಿಂತು ಇಷ್ಟು ಚೆನ್ನಾಗಿರೋ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ಓನ್ಲಿ ನಮ್ಮ ಮೂವಿ ಬಗ್ಗೆ ಮಾತಾಡಬೇಕು ಅನ್ಕೊತ ಇದ್ದೀನಿ. ಲವ್ ರೆಡ್ಡಿ ಮೂವಿ ಒಂದು ನಾವು ಒಂದು ಹುಡುಗ ಯಾವುದೋ ಒಬ್ಬ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂದರೆ ಆ ಹುಡುಗಿನ ಪಡೆಯೋದಕ್ಕೆ ನಾನಾ ಕಷ್ಟ ಎಲ್ಲ ಕಷ್ಟನೂ ಮಾಡ್ತಾನೆ. ಅದೇ ಒಬ್ಬ ಹುಡುಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ ಮೇಲೆ ಅವಳು ಆ ಹುಡುಗನಿಗೋಸ್ಕರ ಏನಾದರೂ ಮಾಡ್ತಾಳೆ ಅಂತ ಒಳ್ಳೆ ಸಂದೇಶ ಇರೋ ಮೂವಿ ನಮ್ಮ ಮೂವಿ. ಯಾವುದೇ ಒಬ್ಬರಿಗೆ ಗೊತ್ತು ಗುರಿ ಏನು ಇಲ್ದಿದ್ದಂಗೆ, ಅವನು ಏನು ಥಿಂಕ್ ಮಾಡ್ದಿದ್ದಂಗೆ, ಅವ್ನಿಗೆ ಲವ್ವೇ ಬೇಕು, ಅದಾದ್ಮೇಲೆ ನನ್ನ ಪ್ರಪಂಚ, ಅದಾದ್ಮೇಲೆ ನಾನು ಏನನ್ನ ಮಾಡ್ಕೋಬಹುದು, ಅಷ್ಟು ಸ್ಟ್ರಾಂಗ್ ಇರೋ ಹುಡುಗ. ಅವನ ಲೈಫಲ್ಲಿ ಏನಾಗುತ್ತೆ ಒಂದು ಪ್ರೀತಿಸೋರು ಪ್ರತಿಯೊಬ್ಬರು ಎಲ್ಲರೂ ಬಂದ್ಬಿಟ್ಟು ನಮ್ಮ ಮೂವಿನ ನೋಡಿ ನಾವೆಲ್ಲರೂ ಹೊಸಬ್ರು, ಆದ್ರೂ ನೋಡಿರೋರೆಲ್ಲರೂ ಹೇಳ್ತಿದ್ದೀರಾ ನೀವು ಹೊಸಬ್ರ ಥರ ಮಾಡಿಲ್ಲ ಅಂತ. ಬಟ್ ನಮಗೆ ನಮ್ಮ ವಿಜಯ್ ಸರ್ ಸಾಥ್ ಇರೋದ್ರಿಂದ ನಾವು ಇನ್ನಷ್ಟು ಜನಕ್ಕೆ ನಮ್ಮ ಮೂವಿನ ರೀಚ್ ಮಾಡಿಸ್ಬೋದು ಅಂತ ನಮಗೆ ಭರವಸೆ ಇದೆ. ಪ್ಲೀಸ್ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲಿ ನಮ್ಮ ಮೂವಿನ ನೋಡಿ, ಚಿಕ್ಕವ್ರ ಸಿನಿಮಾ ಬಟ್ ನಿಮ್ಮ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ. ಅದು ದೊಡ್ಡ ಸಿನಿಮಾ ಆಗುವಷ್ಟು ಕೆಪಾಸಿಟಿ ನಮ್ಮ ಮೂವಿಗಿದೆ ಅಂತ ನಾವೆಲ್ಲರೂ ನಂಬ್ತಾ ಇದ್ದೀವಿ. ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರಾವಣಿ ಕೃಷ್ಣವೇಣಿ, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಸರ್ ಆಲ್ಮೋಸ್ಟ್ ರಿಚ್ ಕಿಡ್ ಇವ್ರ ಜೊತೆ ಒಂದು ರೀಲ್ ಮಾಡೋಣ ಆಮೇಲೆ. ಸರ್ ನಾನು ಸಿನಿಮಾ ಬಗ್ಗೆ ಎಮೋಷನಲ್ ಆಗಿಲ್ಲ, ಸಿನಿಮಾನ ಜನರ ಹತ್ರ ಹೇಗೆ ತಗೊಂಡೋಗ್ಬೋದು ಅಂತ ಒಂದು ಅದೇ ಇದೆ ಮೈಂಡಲ್ಲಿ, ಅದೇ ತುಂಬಿಕೊಂಡಿದೆ ನಾನು. ಅದು ತುಂಬಿಕೊಂಡಿರೋದ್ರಿಂದ ಇನ್ನೊಂದು ಹಲವಾರು ವಿಷಯಗಳು ಹೇಳೋಕ್ಕಾಗಲಿಲ್ಲ, ಆಗಲೇ ಮರ್ತೋಗ್ಬಿಟ್ಟೆ ನಾನು, ಕ್ಷಮೆ ಇರಲಿ. ಸೊ ನಾನು ಈ ಸಿನಿಮಾಗೆ ಏನೋ ಸಪೋರ್ಟ್ ಮಾಡಿರ್ತಕ್ಕಂಥ ಈ ಸಿನಿಮಾ ಈ ಮೂಡ್ ಬಂದಿ ಈ ಥರ ಮೂಡ್ ಬಂದಿರೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೊಡ್ಯೂಸರ್ಸ್, ನನ್ನ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಈ ಸಿನಿಮಾದಲ್ಲಿ ನಮ್ಮ ಜೊತೆ ನಟಿಸಿದಂತಹ ಎಲ್ಲ ಆ್ಯಕ್ಟರ್ಸ್ಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಈ ಸಿನಿಮಾಗೆ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ, ಅವ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು. ಆ್ಯಂಡ್ ಒಂದು ಹೇಳ್ಬಿಡ್ತೀನಿ ಸರ್, ಸಿನಿಮಾ ಏನು ನೋಡಬೇಕು ಅಂತ 22ಕ್ಕೆ
ಪ್ರೀತಿ ಮಾಡಿರ್ತಕ್ಕಂತ ಪ್ರತಿಯೊಬ್ಬರು, ಪ್ರೀತಿಲಿ ಗೆದ್ದಿರೋಂಥ ಪ್ರತಿಯೊಬ್ಬರು, ಪ್ರೀತಿಲಿ ಸೋತಿರೋಂಥ ಪ್ರತಿಯೊಬ್ಬರು, ಅವ್ರನ್ನ ನೋಡಿರೋಂಥ ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ ಇದು. ದಯವಿಟ್ಟು ಥಿಯೇಟರ್ಸ್ ಬಂದು 22ನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ. ನಿಜವಾಗ್ಲೂ ನಾವು ನಿಮ್ಮನ್ನು ಡಿಸಪಾಯಿಂಟ್ ಮಾಡೋದಿಲ್ಲ. ಒಂದು ಒಂದು ಹೆವಿ ಹಾರ್ಟಿಂದ ಆಚೆ ಬರ್ತೀರ, ಒಂದು ನಿಮ್ಮನ್ನು ಹಾಂಟ್ ಮಾಡುತ್ತೆ ಇದು. ಅಟ್ಲೀಸ್ಟ್ ಒಂದು 2-3 ದಿವಸ ಆದ್ರೆ, ಒಂದು 2-3 ಗಂಟೆ ಆದರೂ ಹಾಂಟ್ ಮಾಡುತ್ತೆ ನಿಮ್ಮ ಸಿನಿಮಾ. ಥೋ ಏನ್ ಗುರು ಇಂಥ ಸಿನಿಮಾ ಅಂತ ಅನ್ಸುತ್ತೆ. ಥೋ ಏನ್ ಗುರು ಇಂಥ ಜನ ಇರ್ತಾರ ಅಂತನೂ ಅನ್ಸುತ್ತೆ. ವಾವ್ ಏನ್ ಸಿನಿಮಾ ಗುರು ಅಂತ ಕೂಡ ಅನ್ಸುತ್ತೆ. ಇದು ಇಷ್ಟೊಂದು ನಾನು ಏನೋ ಪ್ರತಿಕ್ರಿಯೆ ನಾನೇ ಹೇಳಿಬಿಟ್ಟಲ್ಲ ನಿಮಗೆ, ಇದು ನಿಜನ ಅಲ್ವಾ ಅನ್ನೋದಕ್ಕಾದ್ರೂ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಒಂದು ಹೊಸಬರ ಪ್ರಯತ್ನಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರ ಎಲ್ಲರ ಸಾಥ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಬಯಸ್ತಾ ಇದ್ದೀನಿ. ನಮ್ಮನ್ನೆಲ್ಲ ಹರಿಸಿ ಹಾರೈಸಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. 22ಕ್ಕೆ ರಿಲೀಸು, ಅದನ್ನ ಇಂಗ್ಲೀಷಲ್ಲಿ ಹೇಳು, ಕನ್ನಡದಲ್ಲಿ ಸರಿ, ಕನ್ನಡದಲ್ಲಿ ಹೇಳು ಫಸ್ಟು, ಆಮೇಲೆ ಇಂಗ್ಲೀಷಲ್ಲಿ ಹೇಳು. ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಇದೆ 22ನೇ ತಾರೀಕು, ನಾವು ಬರ್ತೀವಿ, ನೀವು ಬನ್ನಿ ಥಿಯೇಟ್ರಿಗೆ. ಅಯ್ಯಯ್ಯೋ ಕನ್ನಡನೇ. ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಉಂಟೆ ಲವ್ ರೆಡ್ಡಿ ಸಿನಿಮಾ ರಿಲೀಸ್ಗೆ 22ಕ್ಕೆ ಬರ್ತೀಯಾ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮನಾಡೆಗೂ ಬಂದೇ ಬರ್ತೇನೆ.